ಬಾಲಸ ಅದು 5 ದಿವಸದಿಂದ ಒಂದೇ ಒಂದು ಕಾಲಿಂಗ್ ಅಟೆನ್ಷನ್ ಯಾರ್ದು ಕೂಡ ಬರಲಿಲ್ಲ. ಅದಕ್ಕಾಗಿ ನಮ್ಗೆ ಶಿಕ್ಷಣ ನಾವು ಚರ್ಚೆ ಕನ್ವರ್ಟ್ ಮಾಡಿ ನಾವು ಹೇಳಿದ್ದು ಹೌದು ಶಿವಲಿಂಗ ಅವರಿಗೆ, ಮತ್ತೆ ನಾವೆಲ್ಲ ಎಮ್ಮೆ ಶಾಸಕರೇ ಒಂದು ಅವರ ಕ್ಷೇತ್ರ ಮಾತಾಡೋದು ಅವಕಾಶ ಸಿಕ್ಲಿ ಅಂತೇಳಿ ನಾವು ಇವತ್ತು ಆ ಒಂದು ಕಾಲಿಂಗ್ ಅಟೆನ್ಷನ್ ತಗೊಳ್ತಿದ್ದೇನೆ. ತಾವೆಲ್ಲ ಸಹಕಾರ ಕೊಡಿ ಇವತ್ತು ಅದಕ್ಕೆ 55-2 ಆಗಿ ಯಾಕೆ ಎಲ್ಲ ಹಾಕಿದವರಿಗೆ ಒಂದೊಂದು ನಾಲ್ಕು ಹಾಕಿದ್ದಾರೆ, ಕನಿಷ್ಠ ಒಂದೊಂದಾದ್ರೂ ಒಮ್ಮೆ ಸಿಕ್ಲಿ ಅಂತ ಹೇಳಿ ಆ ಒಂದು ನಿಮಗೆ ಮೊದಲು ಅದು ಎಲ್ಲರಿಗೆ ಕನ್ವರ್ಟ್ ಮಾಡಿರೋದು. ನಾನು 69 ನೇರವಾಗಿ ಕೊಟ್ಟಿದ್ರೆ ನೀವು ಯಾವಾಗ ಮಾಡಿಕೊಂಡು ಹೋಗ್ಬೋದು, ನಿಮ್ಗೆ ಅಧಿಕಾರ ಇದೆ. ಆದ್ರೆ ನಿಯಮ 60ರ ಮಹತ್ವ ಇದೆಯಲ್ಲ ಈ ಸದನದಲ್ಲಿ, ಅದ್ರ ಮಹತ್ವ ಕಳಿಬೇಡಿ ಅಂತ ನಿಮ್ಗೆ ಕೈ ಮುಗಿದು ಕೇಳ್ಕೆತೀನಿ. ಕೈ ಮುಗಿದು ಕೇಳ್ಕೆತೀನಿ, ಇದ್ರ ಮಹತ್ವ ಕಳಿಬೇಡಿ. ವಿರೋಧ ಪಕ್ಷದ ನಾಯಕರು ತಂದ್ರು 60ನೇ, ಶಿವಲಿಂಗೇಗೌಡ ತಂದ್ರು 60ನೇ, ಆಡಳಿತ ಪಕ್ಷದವ್ರು ತಂದ್ರು 60ನೇ. ಯಾರೇ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ರು 60-60. ಆ ನಿಯಮದ ಮಹತ್ವ ಇದೆಯಲ್ಲ ಈ ಸದನದಲ್ಲಿ. ನಿಯಮದ ಮಹತ್ವ ನೀವು ಆಲೋಚನೆ, ಯಾವಾಗ ಇಂಟ್ರೆಸ್ಟ್ ಬರುತ್ತೆ ನಿಯಮ 60ರಲ್ಲಿ ಕೊಟ್ಟು ಅದರ ಮಹತ್ವವನ್ನು ಯಾರು ಕೂಡ ಕಲ್ಕೊಳ್ಳಬೇಡಿ. 60 ಅಡಿಯಲ್ಲಿ ತಾವೆಲ್ಲರೂ ಕೂಡ ಕೊಟ್ಟು ಆ ನಿಯಮದ ಗೌರವ ಕಲ್ಕೊಳ್ಬೇಡಿ. ಅದು ಯಾವ್ದು ಬರಬೇಕು ಅದರಲ್ಲೇ ಬರಬೇಕು, 69 ಯಾವ್ದು ಹೋಗ್ಬೇಕು ಅದರಲ್ಲಿ ಚರ್ಚೆಗೆ ಬರಬೇಕು. ಆದಾಗ ನೀವು ಅರ್ಜಿ ಕೊಡುವಾಗಲೂ ಅದನ್ನೆಲ್ಲ ಆಲೋಚನೆ ಮಾಡಿದ್ರೆ ಹೇಳಿ ಕೆಲಸ ಬಯಸ್ತೇನೆ.